ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ತ್ರಿಬಿಲ್ ವಿಡಿಯೋಸ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಗಂಗೆ ಪೂಜೆ, ಹರಿದ್ವಾರ, ಶತ್ರುಘ್ನ ಘಾಟ್, ಹಿಮಾಚಲ ಪ್ರದೇಶ. ನಮ್ಮ ಹಿಂದೂ ಧರ್ಮದಲ್ಲಿ ಗಂಗಾ ನದಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಇರುವುದು ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಷಯ. ಸೊ ಇಲ್ಲಿ ಗಂಗೆ ಅಂತ ಹೇಳಿದ್ರೆ ಪವಿತ್ರ ಹಾಗೂ ಪಾಪ ಕಳೆಯುವಂತಹ ಒಂದು ಸ್ಥಾನ ಇದು. ಸೊ ಡೈರೆಕ್ಟಾಗಿ ಇದು ಶಿವನ ಒಂದು ಜಡದಿಂದ ಬಂದಿರುವಂತಹ ಗಂಗೆ. ಅದಕ್ಕಾಗಿ ಗಂಗಾದೇವಿ ಪಾಪ ಕಳೆಯುವಂತಹ ಗಂಗಾ ನದಿ ಇದು. ಸೊ ಅನೇಕ ಜನ ತಮ್ಮ ಪಾಪಗಳನ್ನು ಕಳ್ಕೊಳ್ಳೋಕ್ಕೆ ಬಂದಿಲ್ಲಿ ಸ್ನಾನ ಮಾಡುವಂಥದ್ದು ಒಂದು ಗೊತ್ತಿರುವಂಥ ವಿಷಯ ಇದು. ಕಾಶಿ ಕೇದಾರನಾಥ್ ಹಾಗೆ ಬದ್ರಿನಾಥ ಈ ಥರ ಹಿಮಾಲಯದಲ್ಲಿ ಹರಿತಿರುವಂತಹ ಒಂದು ನದಿ ಇದು. ಸೊ ಅಂಥ ನದಿಗೆ ಈಗ ನಾವು ಇರೋದು ಶತ್ರುಘ್ನ ಘಾಟಲ್ಲಿ ಇದ್ವಿ ಈಗ. ಸೊ ಇಲ್ಲಿ ಸಾಯಂಕಾಲ 6:30 ಆಗಿದೆ. ಸೊ ನೋಡ್ಬೋದು ಇಲ್ಲಿ ಗಂಗಾ ಆರತಿ ಶತ್ರುಘ್ನ ಘಾಟ್ ನೋಡ್ಬೋದು ಇಲ್ಲಿ ಹಿಂದಿಯಲ್ಲಿ ಬರೆದಿರೋದು. ಸೊ ಸುತ್ತು ಮಂಜು ಬೀಳ್ತಿದೆ. ಸೊ ಇದು ಬಂದು ಹಿಮಾಚಲ ಪ್ರದೇಶ್ ಕೇದಾರನಾಥಲ್ಲಿ ನಾವು ವಿಡಿಯೋ ಮಾಡ್ತಿರೋದು. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊತಾಯಿದ್ದಾರೆ ಗಂಗಾ ಆರತಿಗೆ. ಸೊ ಗಂಗಾ ನದಿಯನ್ನು ನಾವು ಸಾಕ್ಷಾತ್ ಗಂಗಾ ದೇವತೆಗೆ ಹೋಲಿಸ್ತೀವಿ. ಓಂ ನಮ ಶಿವಾಯ. ಗಂಗಾ ಮಾತೆ ಹಿಮಾಲಯದಲ್ಲಿ ಹರಿತಾರುವಂಥ ಒಂದು ದೃಶ್ಯ ಇದು. ಇಲ್ಲಿ ಮುಂದೆ ಗಂಗಾ ಯಮುನೆ ಸರಸ್ವತಿ ನದಿಗಳ ಒಂದು ಸಂಗಮ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ
ಸೊ ನೋಡ್ಬೋದು ಇಲ್ಲಿ ಮೊದಲಾಗಿ ಒಂದು ಊದುಬತ್ತಿಯ ಒಂದು ಆರತಿಯನ್ನು ಬೆಳಗ್ತಾ ಇದ್ದಾರೆ ಗಂಗಾ ತಾಯಿಗೆ. ಸೊ ಇಲ್ಲಿ ನಾಲ್ಕು ದಿಕ್ಕಿಗೆ ಅಷ್ಟ ದಿಕ್ಕುಗಳು ಅಂದರೆ ಎಂಟು ದಿಕ್ಕಿಗೆ ಇವರು ಆರತಿ ಮಾಡ್ತಾರೆ. ಸೊ ನೋಡ್ಬೋದು ಜನ ಸಮೂಹ ಇಲ್ಲಿ ಯಾವ ಥರ ಮೇಲೆ ಕುಳಿತಿದೆ ಅಂಥೇಳಿ ಗಂಗಾ ಆರತಿ ನೋಡೋಕ್ಕೋಸ್ಕರ ಅಂತೇಳಿ ಇಲ್ಲಿ ಅನೇಕ ಕಡೆಗಳಿಂದ ಜನ ಬರ್ತಾರೆ ಇಲ್ಲಿ. ಸೊ ನೋಡ್ಬೋದು ಯಾವ ಥರ ವಿಭಿನ್ನವಾಗಿ ಒಂದು ಆರತಿಯನ್ನು ಬಿಡಕ್ತಾ ಇದ್ದಾರೆ ಅಂಥೇಳಿ. ಸೊ ಇದು ಊದುಬತ್ತಿಯ ಒಂದು ಆರತಿ. ನೆಕ್ಸ್ಟು ನೋಡ್ಬೋದು ಇಲ್ಲಿ ಕೆಳಗಡೆ ಕರ್ಪೂರದ ಆರತಿಯನ್ನು ಸಹ ಬೆಳಗ್ತಾರೆ. ಸೊ ಶಿವನ ಭಕ್ತರೆಲ್ಲ ನೋಡ್ತಾ ಹೋಗಿ ವಿಡಿಯೋನ, ಹಾಗೆ ಶೇರ್ ಮಾಡ್ತಾ ಹೋಗಿ. ಪ್ರತಿಯೊಬ್ಬರು ಇಲ್ಲಿ ಬಂದು ನೋಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನಮ್ಮ ವಿಡಿಯೋನ ತೋರಿಸ್ತಾ ಹೋಗ್ಬೇಕು. ಇಲ್ಲಿ ಡೈರೆಕ್ಟ್ ವಾಯ್ಸನ್ನು ರೆಕಾರ್ಡ್ ಮಾಡಿ ಬಿಡ್ತಾ ಇದ್ದೀವಿ ಇಲ್ಲಿ. ಸೊ ಕೇಳಿಸ್ಕೊಂಡು ಎಲ್ಲಾದರೂ ಯಾವ ಥರ ಇಲ್ಲಿ ಒಂದು ಗಂಗಾ ಆರತಿಗೆ ಶರಪಾ
Come on.